ಇದು ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಸರ್ಕಾರಿ ನೌಕರರು, ಮುಕ್ತಾಯಗೊಂಡ ಅನಿರ್ದಿಷ್ಟಾವಧಿ ಮುಷ್ಕರ, ವೀರವನಿತೆ ಬೆಳವಡಿ ಮಲ್ಲಮ್ಮಳ ವೀರ ಜ್ಯೋತಿ, ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರರ ಸೇನೆಯಿಂದ ಮನವಿ, ಬಿಜೆಪಿ ವಿರುದ್ಧ ಪೋಸ್ಟರ್ ಅಭಿಯಾನ, ಗಣೇಶ್ ಗುಡಿ ಹೋಗುವ ರಸ್ತೆಯಲ್ಲಿ ಕಾಣಿಸಿಕೊಂಡ ಮೊಸಳೆ, ನಗರದಲ್ಲಿ ಮೊದಲ ಸಾಹಿತ್ಯ ಸಮ್ಮೇಳನ. ವಾರ್ತೆಗಳ ವಿವರ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಸರ್ಕಾರಿ ನೌಕರರು. ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತನ್ನ ವಿವಿಧ ಬೇಡಿಕೆಗಳನ್ನು ಆಧರಿಸಿ ಮಾರ್ಚ್ 1 ರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಕರೆಕೊಟ್ಟಿತು. ಇಂದು ದಾಂಡೇಲಿ ನಗರದಲ್ಲಿಯೂ ಕೂಡ ಸರ್ಕಾರಿ ನೌಕರರ ಮುಷ್ಕರದ ಬಿಸಿ ತಟ್ಟಿತು. ಇಂದು ನಗರದ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು. 10ನೇ ತರಗತಿ ಮತ್ತು ಪಿಯುಸಿ ಪ್ರಥಮ ವರ್ಷದ ಪರೀಕ್ಷೆಯೂ ಕೂಡ ಮುಂದೂಡಲಾಗಿತ್ತು. ಜನರಿಲ್ಲದೆ ಬಿಕೋ ಎನ್ನುತ್ತಿರುವ ನಗರದ ಸರ್ಕಾರಿ ಕಚೇರಿಗಳು, ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ಮಾತ್ರ ಅವಕಾಶವಿದ್ದು ಉಳಿದಿದ್ದೆಲ್ಲ ಬಂದ್ಗೆ ಪ್ರತಿಕ್ರಿಯೆ ನೀಡಿದ್ದರು. ಹಾಗಾದರೆ ಯಾವ ರೀತಿಯಿಂದ ಸರ್ಕಾರಿ ನೌಕರರ ಸಂಘದ ಮುಷ್ಕರಕ್ಕೆ ನಗರದಲ್ಲಿ ಬೆಂಬಲ ಸಿಕ್ಕಿದೆ ಎನ್ನುವುದರ ಬಗ್ಗೆ ಈ ವಿಡಿಯೋ ನೋಡಿ. ಮುಕ್ತಾಯಗೊಂಡ ಅನಿರ್ದಿಷ್ಟಾವಧಿ ಮುಷ್ಕರ. ಕರ್ನಾಟಕ ರಾಜ್ಯದಲ್ಲಿ ಇಂದಿನಿಂದ ಸರ್ಕಾರದ ವಿರುದ್ಧ ಅನೇಕ ಬೇಡಿಕೆಗಳನ್ನು ಇಟ್ಟು ಕರ್ನಾಟಕ ಸರ್ಕಾರಿ ನೌಕರರ ಸಂಘಟನೆ ಮುಷ್ಕರಕ್ಕೆ ಕರೆಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ದಿನ ಮುಗಿಯುವ ಮುನ್ನವೇ ಅಂತ್ಯಗೊಂಡ ಮುಷ್ಕರ, ಸರ್ಕಾರಿ ನೌಕರರ ಬೇಡಿಕೆಗಳಾದ 7ನೇ ವೇತನ ಆಯೋಗ ಮತ್ತು NPS ಬದಲಾಗಿ OPS ಜಾರಿಗೊಳಿಸಬೇಕೆಂದು ಮನವಿ ಮಾಡಲಾಯಿತು. ಆದರೆ ಸರ್ಕಾರ 7ನೇ ವೇತನದಲ್ಲಿ ಶೇಕಡ 17% ಹೆಚ್ಚಿಗೆ ಮಾಡಿ ತನ್ನ ತೀರ್ಮಾನವನ್ನು ಕೊಟ್ಟು ಮುಷ್ಕರ ಕೈಬಿಡುವಂತೆ ತಿಳಿಸಿದ್ದಾರೆ ಮತ್ತು ಎಂದಿನಂತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಮರಳಿ ಎಂದಿದ್ದಾರೆ. ಸರ್ಕಾರದ ಮಾತಿಗೆ ಬೆಲೆ ಕೊಟ್ಟು ಮುಷ್ಕರವನ್ನು ಹಿಂಪಡೆಯಲಾಗಿದೆ ಎಂದು ಹೇಳಲಾಗಿದೆ. ಎಂದಿನಂತೆ ನಾಳೆಯಿಂದ ಶಾಲೆಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ನಡೆಸಲಿವೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ನಿನ್ನೆಯಿಂದಲೂ ಕೂಡ ನಮ್ಮ 2 ಬೇಡಿಕೆಗಳ ಬಗ್ಗೆ ಚರ್ಚೆಗಳನ್ನ ಸೀರಿಯಸ್ ಆಗಿ ನಿನ್ನೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿತು. ಬೆಳಗ್ಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮಾತಾಡಿದ್ರು, ಮಧ್ಯಾಹ್ನ 2ವರೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಮತ್ತೆ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಆಯಿತು. ಅಂತಿಮವಾಗಿ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ 9 ಜನ ಸಚಿವರು, ಆರ್ಥಿಕ ಇಲಾಖೆ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿಯವರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆ ಅನೇಕ 2 ಪ್ರಮುಖ ವಿಚಾರದ ಬಗ್ಗೆ ಚರ್ಚೆಗಳಾಯಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಸಕಾರಾತ್ಮಕವಾಗಿ ನಮ್ಮೆಲ್ಲ ಭಾವನೆಗಳನ್ನು ಕೂಡ ಕೇಳಿದ್ರು. ಅವರು ಸರ್ಕಾರದ ವಿಚಾರಗಳನ್ನು ನಮ್ಮ ಗಮನಕ್ಕೆ ತಂದ್ರು. ಅಂತಿಮವಾಗಿ ಸರ್ಕಾರ ಮತ್ತೆ ನಾವುಗಳು ಈ ಒಂದು ಆಡಳಿತ ವ್ಯವಸ್ಥೆ ಒಂದು ಭಾಗ ಒಟ್ಟಾಗಿ ಹೋಗಬೇಕು. ಸಂಘರ್ಷ ಅನ್ನುವಂಥದ್ದು ಅನಿವಾರ್ಯ ಬಂದ್ರೆ ಸಂಘರ್ಷ ಮಾಡಬೇಕಾಗ್ತದೆ. ಇವಾಗಲೇ ಸಂಘರ್ಷ ಹೋರಾಟದಂತ ಹೋಗಿದ್ದೀರಾ, ದಯಮಾಡಿ ಹೋರಾಟ ಮಾಡುವಂಥದ್ದು ಬೇಡ.
ವೀರವನಿತೆ ಬೆಳವಡಿ ಮಲ್ಲಮ್ಮಳ ವೀರಜ್ಯೋತಿ. ವೀರವನಿತೆ ಬೆಳವಡಿ ಮಲ್ಲಮ್ಮಳ ವೀರಜ್ಯೋತಿಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸೊಂದಾ ಗ್ರಾಮದ ಸೊಂದಾ ಮಠದಿಂದ ಚಾಲನೆ ನೀಡಿ ತನ್ನ ಪತಿಯಾದ ಮಹಾರಾಜ ಈಶಪ್ರಭುವಿನ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಳ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ದಿನಾಂಕ 28/2/2023 ರಂದು ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಬೆಳಗಾವಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳವಡಿ ಮಲ್ಲಮ್ಮನ ಉತ್ಸವ 2023 ಸಮ್ಮೇಳನದ ನಿಮಿತ್ತ ಈ ವೀರಜ್ಯೋತಿ ಬೆಳಗಿಸಲಾಗುತ್ತದೆ. ಈ ವೀರಜ್ಯೋತಿ ಸೊಂದಾ ಮಠದಿಂದ ಯಲ್ಲಾಪುರ ಮಾರ್ಗವಾಗಿ ಹಳಿಯಾಳದ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಮಲ್ಲಮ್ಮನ ವೀರಜ್ಯೋತಿಯನ್ನು ತಾಲೂಕು ಆಡಳಿತದಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಳಿಯಾಳ್ ಘಟಕ ಹಾಗೂ ವಿವಿಧ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳಿಂದ ಜೊತೆಗೂಡಿ ವೀರಜ್ಯೋತಿಯನ್ನು ಸ್ವಾಗತದಿಂದ ಬರಮಾಡಿಕೊಂಡು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮೆರವಣಿಗೆ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬೀಳ್ಕೊಡಲಾಯಿತು. ಅಂದ್ರೆ ರೂಪ ಯವನನು ಇರಬಹುದು, ನೀವು ವಿಶಾಲ ಕುಲದವರೇ ಆಗಿರಬಹುದು, ಆದ್ರೆ ನಿಮ್ಮಲ್ಲಿ ವಿದ್ಯೆ ಒಂದು ಇಲ್ಲ ಅಂತ ಇದ್ರೆ ನೀವು ಒಂದು ಕಿಂಗ್ ಶುಕಃ ಅನ್ನುವ ಯಾವ್ದೋ ಕೆಲಸಕ್ಕೆ ಬರಲೇ ಇರುವಂತ ಒಂದು ಹೂವಿಗೆ ಸಮಾನ ಅಂತ ಹೇಳಿ. ಬೆಳವಣಿ ಮಲ್ಲಮ್ಮ ಹೆಂಗಿದ್ಲ ಅಂತ ಹೇಳಿದ್ರೆ ರೂಪ ಯವನಾನು ಇತ್ತು ನಮ್ಮ ರಾಣಿ ಮಲ್ಲಮ್ಮಗೆ, ವಿಶಾಲ ಕುಲದವರು ಆಗಿದ್ದು ನಮ್ಮ ರಾಣಿ ಮಲ್ಲಮ್ಮ, ಅದರ ಜೊತೆ ವಿದ್ಯೆ ಇಷ್ಟ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಕೇವಲ 5ನೇ ವರ್ಷದ ಒಂದು ಏಜದೊಳಗೆ ಬೆಳವಣಿ ರಾಣಿ ಮಲ್ಲಮ್ಮ ಕನ್ನಡ ಮರಾಠಿ ಸಂಸ್ಕೃತ ಹಿಂದಿ ಇಂತಹ ಅದ್ಭುತವಾದ ಭಾಷೆಗಳಲ್ಲಿ ಪರಿಣತಿಯನ್ನು ಹೊಂದಿದಂತಹ ರಾಣಿ ನಮ್ಮ ಬೆಳವಣಿ ಮಲ್ಲಮ್ಮ ಅಂತ ಒಂದು ಅದ್ಭುತವಾದ ಒಂದು ಯೋಧ ರಾಣಿಯನ್ನ ನಾವು ಇವತ್ತು ನೆನೆಸ್ಕೊಂತೀವಿ ಅಂತ ಹೇಳಿದ್ರೆ ಇದು ನಮ್ಮ ಪುಣ್ಯ. ನಾನು ನಮ್ಮಲ್ಲೇ ಹೇಳ್ತಿರ್ತೇನೆ ಎಲ್ಲರಿಗೂ, ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾದ ಭೂಮಿಯಲ್ಲ, ಅದ್ಭುತವಾದ ವೀರ ಯೋಧ ರಾಣಿಯನ್ನ ಜನ್ಮ ಕೊಟ್ಟಂತಹ ಅದ್ಭುತವಾದ ಮಣ್ಣು ಇದು. ಇಂತಹ ಮಣ್ಣೊಳಗೆ ಅದರೊಳಗೆ ನಮ್ಮಲ್ಲಿ ಉತ್ತರ ಕನ್ನಡ ಒಳಗೆ ನಮ್ಮ ಬೆಳವಣಿ ಮಲ್ಲಮ್ಮ ಹುಟ್ಟಿ ನಮ್ಮನ್ನೆಲ್ಲರನ್ನು ಒಂದು ಆಶೀರ್ವದಿಸಿದ್ದು ನಮ್ಮದೊಂದು ದೊಡ್ಡ ಪುಣ್ಯ ಅಂತ ನಾನು ಹೇಳಿಕ್ ಬಯಸ್ತೀನಿ. ಇಲ್ಲಿ ಅಂತ ಒಂದು ಅದ್ಭುತವಾದ ಯೋಧ ರಾಣಿ ಮೊದಲ ಮಹಿಳಾ ಸೇನೆಯನ್ನ ಕಟ್ಟಿದ್ದು ಎಲ್ಲರಿಗೂ ಗೊತ್ತು. ಅವರು 17ನೇ ಶತಮಾನದೊಳಗೆ ಯಾವಾಗ ಈ ನಮ್ಮ ದೇಶದೊಳಗೆ ಒಂದು ಕಡೆ ಬ್ರಿಟಿಷರು ಒಂದು ಕಡೆ ಮರಾಠಿಗರು ಒಂದು ಕಡೆ ಬಿಜೆಪಿ ವಿರುದ್ಧ ಪೋಸ್ಟರ್ ಅಭಿಯಾನ. ಕದಂಬ ಉತ್ಸವ ಹಾಗೂ ವಿವಿಧ ಕಾರ್ಯಗಳಿಗೆ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರು ಶಿರಸಿ ಮತ್ತು ಸಿದ್ದಾಪುರಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಂಚರಿಸುವ ಮಾರ್ಗದಲ್ಲಿ ಬಿಜೆಪಿ ಮತ್ತು ಮುಖ್ಯಮಂತ್ರಿ ವಿರುದ್ಧ ಬನವಾಸಿ ರಸ್ತೆಯುದ್ದಕ್ಕೂ ರಸ್ತೆಯ ಪಕ್ಕದ ಗೋಡೆಗಳಲ್ಲಿ ಮರಗಳಿಗೆ ಪೇ ಸಿಎಂ ಎಂದು ಪೋಸ್ಟರ್ ಅಳವಡಿಸಿದ್ದಾರೆ. ಯಾವ ರೀತಿಯಿಂದ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಎಂಬುದರ ಬಗ್ಗೆ ಈ ವರದಿ ನೋಡಿ. ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರರ ಸೇನೆಯಿಂದ ಮನವಿ. ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರರ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಶ್ ಬಾಬು ಕೇದಾರಿ ಹೊಸಕೊಣಪ ಗ್ರಾಮದ ಖಾಯಂ ರಹವಾಸಿಯಾಗಿದ್ದು ಮಾನ್ಯ ಪಿಡಿಒ ಇವರಿಗೆ ಹೊಸಕೊಣಪ ಗ್ರಾಮದ ರಸ್ತೆ ಮಧ್ಯದಲ್ಲಿ ದೊಡ್ಡದಾದ ಪೈಪ್ ಹೊಂಡವನ್ನು ಮಾಡಿ ಅದು ಅಪಾಯಕರವಾಗಿದೆ, ಅದನ್ನು ಕೂಡಲೇ ಮುಚ್ಚಿಸಿ ರಸ್ತೆ ಮಾಡಿಕೊಡಬೇಕೆಂದು ಹಾಗೂ ಮುಚ್ಚಿರುವ ಚರಂಡಿಗಳನ್ನು ಸ್ವಚ್ಛತೆ ಮಾಡಿ ನೀರು ಹರಿಯುವಂತೆ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಗಣೇಶ್ ಗುಡಿ ಹೋಗುವ ರಸ್ತೆಯಲ್ಲಿ ಕಾಣಿಸಿಕೊಂಡ ಮೊಸಳೆ. ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗಣೇಶ್ ಗುಡಿ ರಸ್ತೆಯಲ್ಲಿ ಮೊಸಳೆ ಪ್ರತ್ಯಕ್ಷ. ಗಣೇಶ್ ಗುಡಿಯ ಅವೇಡಾ ಗ್ರಾಮದ ರಸ್ತೆಯ ಮಧ್ಯದಲ್ಲಿ ಇಂದು ಬೆಳ್ಳಂ ಬೆಳಗ್ಗೆ ಸುಮಾರು 4 ಗಂಟೆಗೆ ಮೊಸಳೆಯೊಂದು ರಸ್ತೆ ದಾಟುವ ದೃಶ್ಯ ಕಂಡುಬಂದಿದೆ. ಈ ಮೊದಲೇ ಮೊಸಳೆಯ ಆತಂಕಕ್ಕೆ ಹೆಸರು ಮಾಡಿದ ದಾಂಡೇಲಿ ಈ ದೃಶ್ಯ ನೋಡಿ ಮತ್ತೆ ಸುದ್ದಿ ಮಾಡಿದೆ. ನಗರದಲ್ಲಿ ಮೊದಲ ಸಾಹಿತ್ಯ ಸಮ್ಮೇಳನ. ದಾಂಡೇಲಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಕ್ಷರ ಜಾತ್ರೆ ಅಂದರೆ ದಾಂಡೇಲಿ ತಾಲೂಕಾ ಮೊದಲ ಸಾಹಿತ್ಯ ಸಮ್ಮೇಳನ ಇದೇ ಶನಿವಾರ ಮಾರ್ಚ್ 4ರಂದು ನಡೆಯಲಿದೆ. ಈ ಕಾರ್ಯಕ್ರಮ ನಗರದ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆಯವರು ತಿಳಿಸಿದ್ದಾರೆ.
ಸಾಹಿತ್ಯ ಆಸಕ್ತರಿಗೆ ಇದೊಂದು ಹಬ್ಬ. ದಾಂಡೇಲಿ ಜನತೆಗೆ ಹೊಸ ಕಾರ್ಯಕ್ರಮದ ಪರಿಚಯ ಇದೆ ಎಂದು ಹೇಳಬಹುದು. ಒಂದು ದಿನದ ಈ ಸಮ್ಮೇಳನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ ಡಾಕ್ಟರ್ ಆರ್ ಜಿ ಹೆಗಡೆಯವರು ಆಯ್ಕೆಯಾಗಿದ್ದಾರೆ. ಶನಿವಾರ ಮುಂಜಾನೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಶನಿವಾರ ಮುಂಜಾನೆ 8:15 ಧ್ವಜಾರೋಹಣ ಕಾರ್ಯಕ್ರಮ, ನಂತರ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ, ಮುಂಜಾನೆ 10:30 ಉದ್ಘಾಟನಾ ಸಮಾರಂಭ, ಮಧ್ಯಾಹ್ನ 1:00 ಗೋಷ್ಠಿ 1. ಇದರಲ್ಲಿ ದಾಂಡೇಲಿ ಶಿಕ್ಷಣ ಉದ್ಯಮ ಪ್ರವಾಸೋದ್ಯಮದವರು ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 2:30 ಗೋಷ್ಠಿ 2 ಬಹುಭಾಷಾ ಕವಿಗೋಷ್ಠಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ನಗರದ ಎಲ್ಲ ಭಾಷೆಯ ಕವಿಗಳು ಭಾಗವಹಿಸಿ ಅನೇಕ ಭಾಷೆಗಳಲ್ಲಿ ತನ್ನ ಕವಿತೆಯನ್ನು ವಾಚನ ಮಾಡಲಿದ್ದಾರೆ. ಸಾಯಂಕಾಲ 4:00 ಗೋಷ್ಠಿ 3 ಸಮ್ಮೇಳನ ಅಧ್ಯಕ್ಷರ ಜೊತೆ ಸಂವಾದ, ಆದ ನಂತರ ಸಂಜೆ 5:00 ಸನ್ಮಾನ ಮತ್ತು ಸಮಾರೋಪ ಸಮಾರಂಭ, ಸಂಜೆ 6:30 ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ನಗರದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಎನ್ಎಸ್ ರಜನಿ, ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.